ಎಲ್ಲ ಜಿಲ್ಲೆ ಅಧಿಕಾರಿಗಳು ನಾನು ಇದನ್ನ ಸೂಚನೆಯನ್ನು ಕೊಡ್ತೀನಿ ಎಲ್ಲ ಜಿಲ್ಲಾಧಿಕಾರಿಗಳು ಮೊಬೈಲ್ ವ್ಯಾನ್ಗಳ ಮುಖಾಂತರ ಹಳ್ಳಿ ಹಳ್ಳಿಗೆ ವೈದ್ಯಾಧಿಕಾರಿಗಳ ನಡೆ ಆಗಬೇಕು ಅನ್ನೋದನ್ನು ನಾನು ಸೂಚನೆಯನ್ನು ಎಲ್ಲ ಜಿಲ್ಲಾಧಿಕಾರಿಗಳು ಕೊಡ್ತೀನಿ ಸರ್ ಈಗಾಗಲೇ ಹಳ್ಳಿಗಳು ಸ್ಪ್ರೆಡ್ ಆಗಿಬಿಟ್ಟಿದೆ ಸರ್ ಈಗ ಅವರು ಈ ಹೋಮ್ ಐಸೋಲೇಷನ್ ಮಾಡೋದು ದೊಡ್ಡ ಕಷ್ಟ ಆಗಿಬಿಟ್ಟಿದೆ ಈಗ ಮುಂದೆ ಮೂರನೇ ಅಲೆ ಬಗ್ಗೆ ಈಗಾಗಲೇ ಸೂಚನೆ ಸಿಗ್ತಾ ಇದೆ ತಜ್ಞರಿಂದ ಅದನ್ನ ಇದು ಮಾಡಿ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ರೀತಿ ಕ್ರಮ ಕೈಗೊಂಡಿದೆ ಆ ದೃಷ್ಟಿಯಿಂದ ಈಗಾಗಲೇ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಬನ್ನಿ ಅಂತ ವಿನಂತಿ ಮಾಡ್ತಾ ಇದ್ದೀರಿ ಹಳ್ಳಿಗಳಲ್ಲಿ ಮನೆಯಲ್ಲಿ ಎರಡು ಮೂರು ರೂಮ್ಸ್ ಇರಲ್ಲ ಅದರಿಂದ ಕೋವಿಡ್ ಕೇರ್ ಕೋವಿಡ್ ಇದು ಕೋವಿಡ್ ಕೇರ್ ಸೆಂಟರ್ಗಳಿಗೆ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ ಮಾಡ್ತಾ ಇದ್ದೀರಿ ದಯವಿಟ್ಟು ಅಲ್ಲಿ ಬನ್ನಿ ಅಂತ ವಿನಂತಿನ ಮಾಡ್ತಾ ಇದ್ದೀನಿ ಅದೇ ರೀತಿ ಮೂರನೇ ಅಲೆ ವಿಶೇಷವಾಗಿ ಮಕ್ಕಳ ಮೇಲೆ ಆಗ್ತಾ ಇರುವಂಥ ಒಂದು ಪರಿಣಾಮದಿಂದ ಸೊ ಅದಕ್ಕೂ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದೀರಿ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಪತ್ರ ಬರೆದಿದ್ದೀನಿ ಮಕ್ಕಳ ಆಸ್ಪತ್ರೆಯನ್ನು ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಜಾಸ್ತಿ ಮಾಡಿ ಮಕ್ಕಳ ವೈದ್ಯರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಬೆಡ್ ವ್ಯವಸ್ಥೆ ಇರ್ಬೋದು ಆಕ್ಸಿಜನ್ ವ್ಯವಸ್ಥೆ ಇರ್ಬೋದು ಔಷಧಿ ಇರ್ಬೋದು ಇದನ್ನು ಸ್ಟಾಕ್ ಮಾಡಿ ಯಾಕಂದರೆ ಮಕ್ಕಳ ಮೇಲೆ ಪರಿಣಾಮ ಆದರೆ ಭಾಳ ಸೆನ್ಸಿಟಿವ್ ವಿಚಾರ ಆಗ್ತದೆ ಅದರಿಂದ ಅದರ ಬಗ್ಗೆ ಕೂಡ ಗಮನ ಕೊಡೋಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳು ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಸರ್ ಈಗ ರಾಜ್ಯದಲ್ಲಿ ಒಂದಾಗಿ ಟೆಸ್ಟಿಂಗ್ಗಳು ಭಾಳ ಕಡಿಮೆ ಆಗ್ತಿದೆ ಸರ್ಕಾರದ ಮೇಲೆ ಇರೋ ದೊಡ್ಡ ಆರೋಪ ಅಂದರೆ ಟೆಸ್ಟಿಂಗ್ ಕಡಿಮೆ ಆಗೋದು ಅದು ವಿರೋಧ ಪಕ್ಷಗಳು ಮಾಡ್ತಾ ಇರೋ ಆಪಾದನೆ ಅದರಲ್ಲಿ ಯಾವುದೇ ರೀತಿ ಉರುಳಿಲ್ಲ ನಾವು ಏನು ಪರೀಕ್ಷೆ ಮಾಡೋಕ್ಕೆ ಕಂದಾಯ ಇಲಾಖೆಯಿಂದ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಂದ ಆದೇಶ ಹೊರಡ್ತೀವಿ ಯಾರ ಮನೆಯಲ್ಲಿ ಕೋವಿಡ್ ಪಾಸಿಟಿವ್ ಆಗ್ತದೋ ಎಂಟೈರ್ ಮನೆಯಲ್ಲಿರೋನು ಪರೀಕ್ಷೆಗೆ ಒಳಪಡಿಸಬೇಕು ಯಾರಿಗೆ ಸಿಂಪ್ಟಮ್ಸ್ ಇರ್ತದೆ ಜ್ವರ ನೆಗಡಿ ತಲೆನೋವು ಈ ಥರದ್ದು ಅವ್ರನ್ನೂ ಪರೀಕ್ಷೆ ಮಾಡಬೇಕು ಅದೇ ರೀತಿ ಗರ್ಭಿಣಿ ಸ್ತ್ರೀಯರನ್ನು ಕೂಡ ಪರೀಕ್ಷೆ ಮಾಡಬೇಕು ಇದು ಸರ್ಕಾರದ ಆದೇಶವನ್ನು ಹೊರಡಿಸಿದ್ರು ಕಳೆದ ಬಾರಿ ಏನಾಗಿತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಇಲ್ಲೆಲ್ಲ ಮಾಸ್ ಆಗಿ ಮಾಡ್ತಾ ಇದ್ರು ಸಂತೆಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಇದು ಲಾಕ್ಡೌನ್ ಇರೋದ್ರಿಂದ ಬಸ್ ಸ್ಟ್ಯಾಂಡ್ಗಳು ಸಂತೆಗಳು ಎಲ್ಲೂ ಓಪನ್ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಮಾಡ್ತಾ ಇಲ್ಲ ಸೊ ಯಾರೇ ಪರೀಕ್ಷೆಗೆ ಹೋದರೂ ಕೂಡ ಯಾರು ಪರೀಕ್ಷೆಯನ್ನು ಮಾಡದೆ ವಾಪಸ್ ಕಳಿಸ್ಬಾರ್ದು ಅನ್ನೋ ತಂದೆ ಆದೇಶನೂ ಕೂಡ ನಾನು ಹೇಳಿದ್ದೀನಿ ಯಾರು ಹೋದವ್ರಿಗೆ ಪರೀಕ್ಷೆ ಮಾಡಲೇಬೇಕು ಅಂತೇಳಿ ಸೊ ಲಾಕ್ಡೌನ್ ಇರೋದ್ರಿಂದ ಬರುವರ ಸಂಖ್ಯೆ ಕಡಿಮೆ ಆಗಿದೆ ಅಷ್ಟು ಬಿಟ್ಟರೆ ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ ವಿರೋಧ ಪಕ್ಷಗಳು ಅದನ್ನು ರಾಜಕೀಯ ಗಾಣವಾಗಿ ಮಾಡ್ತಾ ಇದ್ದಾರೆ ಒಳ್ಳೆಯದಲ್ಲ ಅದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇರ್ಬೋದು ಜನತಾದಳದವರು ಇರ್ಬೋದು ಅವರು ಬರೀ ಟೀಕೆಗಳಲ್ಲೇ ತಮ್ಮ ಟೀಕೆ ಟ್ವಿಟರಲ್ಲೇ ತಮ್ಮ ಕಾಲ ಕಳೀತಾ ಇದ್ದಾರೆ ಸಾಮಾಜಿಕ ಕಳಕಳಿಯಿಂದ ಅವ್ರು ಯಾರೂ ಮಾಡ್ತಾ ಇಲ್ಲ ಮತ್ತು ನಾವು 100 ಕೋಟಿ ಕೊಡ್ತೀನಿ ಆ ಥರದ್ದೆಲ್ಲ ಹೇಳ್ತಾ ಇದ್ದಾರೆ ಅದು ಎಮ್ ಎಲ್ ಎ ಫಂಡ್ ಅದು ಯಡಿಯೂರಪ್ಪನವರು ಎಮ್ ಎಲ್ ಎ ಫಂಡನ್ನು ಕೊಟ್ಟಿದ್ದಾರೆ ಅದನ್ನು ಅವ್ರಿಗೇ ವಾಪಸ್ ಕೊಡಬೇಕು ಅಂತದೇನು ಅದಕ್ಕೆ ಅರ್ಥನೇ ಇಲ್ಲ ಅದಕ್ಕೆ ಆ ದೃಷ್ಟಿಯಿಂದ ಎಮ್ ಎಲ್ ಎ ಫಂಡು ಎಮ್ ಎಲ್ ಎ ವಿವೇಚನೆಗೆ ಬಿಟ್ಟಿದ್ದು ಪಾರ್ಟಿ ವಿವೇಚನೆಗಲ್ಲ ಪಕ್ಷದ ಪಕ್ಷದ ವಿವೇಚನೆಗಲ್ಲ ಅದು ಬಿಟ್ಟಿರೋದು ಭಾಳ ಅದು ಎಮ್ ಎಲ್ ಎ ಫಂಡ್ ಕೊಡ್ತಾ ಇರೋವಂಥದ್ದು ಅದಕ್ಕೆ ಗೈಡ್ಲೈನ್ಸ್ ಇದೆ ಯಾವ ರೀತಿ ಹಣ ಖರ್ಚು ಮಾಡಬೇಕು ಅಂತ ಈಗ ಯಡಿಯೂರಪ್ಪನವರು ಅದನ್ನು 25% ಹಣವನ್ನು ಕೋವಿಡ್ಗೆ ಖರ್ಚು ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಬೇರೆ ಬೇರೆಯೂ ಕೆಲಸನೇ ಇದೆ ಅದರಲ್ಲಿ ಶಾಲೆಗಳು ದುರಸ್ತಿ ಇರ್ಬೋದು ಅಂಗವಿಕಲರಿಗೆ ವೆಹಿಕಲ್ ಕೊಡುವಂಥದ್ದು ಇರ್ಬೋದು ಇಮಿಡಿಯೇಟ್ ಏನಾದರೂ ರಸ್ತೆಗಳು ಏನಾದರೂ ಈ ಥರ ಬ್ಲಡ್ ಬಂದು ಹಾನಿಯಾದಾಗ ಆ ಥರದ ಕೆಲಸ ಕಾರ್ಯಗಳಿಗೆ ಕೊಟ್ಟಿದ್ದಾರೆ ಸೊ ಅದನ್ನು ರಾಜಕೀಯವಾಗಿ ನಾವು 100 ಕೋಟಿ ಕೊಟ್ಟಿದ್ದೀರಿ 100 ಕೋಟಿ ಕೊಟ್ಟಿದ್ದೀರಿ ಅಂದರೆ ನನಗೂ ಆಶ್ಚರ್ಯ ಆಯಿತು ಯಾವಾಗಪ್ಪ ಕಲೆಕ್ಟ್ ಮಾಡಿದ್ರು ಅಂತ ಅದು ಎಮ್ ಎಲ್ ಎ ಫಂಡ್ ಅದು ಎಮ್ ಎಲ್ ಎ ಫಂಡು ಅದು ಈ ಕೇಂದ್ರ ಸರ್ಕಾರ ಎಂ ಪಿ ಫಂಡ್ನ ರದ್ದೇ ಮಾಡಿಬಿಟ್ಟಿದೆ ಅಲ್ವಾ ಅದರಿಂದ ಎಮ್ ಎಲ್ ಎ ಫಂಡು ರಾಜ್ಯ ಸರ್ಕಾರದ ಒಂದು ನೀತಿ ನಿಯಮಗಳ ಮೇಲೆ ಆಗಿರ್ತಕ್ಕಂಥದ್ದು ಅದನ್ನು ಪ್ರಚಾರದ ಗೀಳಾಗಿ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆಯದಲ್ಲ ಸರ್ ಈಗ ತಾವು ಕೂಡ ಇಲ್ಲಿ ಈಗಾಗಲೇ ನಾನು ಎಲ್ಲ ಜಿಲ್ಲಾ ತಾಲೂಕುಗಳಲ್ಲೂ ಭೇಟಿ ಮಾಡ್ತಾ ಇದ್ದೀನಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಭೇಟಿ ಮಾಡ್ತಾ ಇದ್ದೀನಿ ಸೊ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರವ್ರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಅದನ್ನು ಮಾಡಲಿ ಸಂಸದರು ಮಾಡ್ತಾ ಇಲ್ಲ ಇಲ್ಲ ಅವ್ರ ಆರೋಗ್ಯ ಏನೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನೋಡೋಣ ನಾನು ವಿಚಾರಿಸ್ತೀನಿ ಸರ್ ವ್ಯಾಕ್ಸಿನೇಷನ್ ಸಂಬಂಧಪಟ್ಟಂಗೆ ವ್ಯಾಕ್ಸಿನೇಷನ್ 18 ರಿಂದ 45 ವರ್ಷ ಇದುವರೆಗೂ ಶಾರ್ಟೇಜ್ ಇದೆ ಸರ್ ಕೆಲವು ಕಡೆ ಎಲ್ಲ ಕಡೆಗೂ ಕೆಲವು ಕಡೆ ಅಂತೇನಿಲ್ಲ ಸಾಮಾನ್ಯವೆಲ್ಲ ಕಡೆ ವ್ಯಾಕ್ಸಿನೇಷನ್ ಇದುವರೆಗೂ ತಲುಪ್ತಾ ಇಲ್ಲ ಸರ್ ಇಲ್ಲ ಈಗ ಸೆಕೆಂಡ್ ಡೋಸ್ ಮಾತ್ರ ಪ್ರಯಾರಿಟಿ ಕೊಟ್ಟಿದೆ ಕೇಂದ್ರ ಸರ್ಕಾರನೂ ಸೂಚನೆ ಕೊಟ್ಟಿದೆ ಸೆಕೆಂಡ್ ಡೋಸ್ ಯಾರಿಗೆ ಫಸ್ಟ್ ಡೋಸ್ ಆಗಿದೆ ಸೆಕೆಂಡ್ ಡೋಸ್ ಅವರಿಗೆ ಕೊಡುವಂಥದ್ದಕ್ಕೆ ಪ್ರಯಾರಿಟಿ ಸರ್ ಆಮೇಲೆ ಸರ್ಕಾರ ತೀರ್ಮಾನ ಮಾಡಿದೆ ಆರೋಪ ಇರುವಂತಹ ಒಂದು ಸ್ಟ್ರಿಕ್ಟ್ ಲಾಕ್ಡೌನ್ ಮಾಡಿಲ್ಲ ಇಲ್ಲಿವರೆಗೆ ಅಂತ ಹೇಳ್ಕೊಂಡು ಇನ್ನೊಂದು ಲಸಿಕೆ ವಿತರಣೆಯಲ್ಲಿ ಕೂಡ ಸಾಕಷ್ಟು ವಿಫಲ ಆಗಿದೆ ಅಂತ ಒಂದು
ಸರ್ಕಾರ ಮೇಲೆ ಗಂಭೀರ ಆರೋಪ ಸರ್ ಈಗ ಸ್ಟ್ರಿಕ್ಟ್ ಲಾಕ್ಡೌನ್ ಮಾಡಿರೋದಕ್ಕೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ ವಿರೋಧ ಪಕ್ಷಗಳು ಟೀಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಟೀಕೆ ಮಾಡ್ತಾ ಇದೆ ಈಗ ಲಾಕ್ಡೌನ್ ಆದಮೇಲೆ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ ಬೆಡ್ಗಳು ಸಿಗ್ತಾ ಇದೆ ಇವತ್ತು ಔಷಧಿ ಸಿಗ್ತಾ ಇದೆ ಹಾಗೆ ಜನ ಹೆಂಗೆ ಸಹಿತಿದ್ದಾರೆ ಅಲ್ಲ ನೋಡಿ ಇಡೀ ಪ್ರಪಂಚದಲ್ಲಿ ಈ ಕರೋನಾ ಇದೆ ಪ್ರಪಂಚದಲ್ಲೂ ಕೂಡ ಬಹಳಷ್ಟು ಸಾವು ನೋವುಗಳು ಎಲ್ಲ ಕಡೆ ಆಗಿದೆ ಅದರಿಂದ ಸರ್ಕಾರ ಕರ್ನಾಟಕ ಸರ್ಕಾರ ಇದನ್ನು ತಡೆಯುವಂಥ ದೃಷ್ಟಿ ಸಾವು ನೋವುಗಳನ್ನು ತಡೆಯುವಂಥ ದೃಷ್ಟಿಯಿಂದ ವ್ಯಾಪಕವಾದಂಥ ಒಂದು ಕಾರ್ಯಚಟುವಟಿಕೆಯನ್ನು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಿ ಆದ್ದರಿಂದ ನಾವು ವ್ಯಾಕ್ಸಿನ್ ಇರ್ಬೋದು ಬೆಡ್ ವ್ಯವಸ್ಥೆ ಇರ್ಬೋದು ಆಕ್ಸಿಜನ್ ಎಷ್ಟೆಷ್ಟು ಸೌಕರ್ಯಗಳು ನಮಗೆ ಬರ್ತಾ ಇದೆ ಆ ಎಲ್ಲ ಸೌಕರ್ಯಗಳನ್ನು ಉಪಯೋಗ ಮಾಡಿಕೊಂಡು ಜನಗಳಿಗೆ ಅದನ್ನು ತಲುಪಿಸ್ತಾ ಇದ್ದೀವಿ ಇನ್ನು ಸಣ್ಣ ಪುಟ್ಟ ಏನು ಕೊರತೆಗಳಿದೆ ಅದನ್ನು ಇನ್ನೊಂದು 3-4 ದಿನದಲ್ಲಿ ಎಲ್ಲ ಸರಿಪಡಿಸ್ತಾ ಇದ್ದೀವಿ ಲಾಕ್ಡೌನ್ ಮಾಡಿರೋದ್ರಿಂದ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರದಲ್ಲೂ ಕಡಿಮೆ ಆಗಿದೆ ಡೆಲ್ಲಿಯಲ್ಲೂ ಕಡಿಮೆ ಆಗಿದೆ ಕೇರಳದಲ್ಲೂ ಕಡಿಮೆ ಆಗಿದೆ ನಮ್ಮಲ್ಲೂ ಕಡಿಮೆ ಆಗ್ತೈತೆ ಅನ್ನೋ ವಿಶ್ವಾಸ ಇದೆ ಸರ್ ಇನ್ನೊಂದು ಸರ್ ಸ್ವಾಮಿದ್ರು ಆ ಟೈಮಲ್ಲಿ ಕೂಡ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಇಲ್ಲಿ ಕೂಡ ಯಾರಿಗೂ ತಡೆಗೋಡೆ ಆಗಿಲ್ಲ ಸರ್ ಸಮುದ್ರ ನಿವಾಸಿಗಳಿಗೆ ತುಂಬಾ ಎಲ್ಲರೂ ಈಗ ಬಹಳಷ್ಟು ಬಹಳಷ್ಟು ಕಡೆ ತಡೆಗೋಡೆಗಳ ನಿರ್ಮಾಣಕ್ಕೆ ಬಂದಿದೆ ಸೊ ನಮ್ಮ ಕೋಸ್ಟಲ್ ಅಧಿಕಾರಿಗಳನ್ನು ಮಾಡಬೇಕು ಎಲ್ಲ ಕಡೆನೂ ಒಂದೇ ಸರಿ ಮಾಡೋಕ್ಕಾಗಲ್ಲ ಎಲ್ಲೆಲ್ಲಿ ಜರೂರ್ ಇದೆ ಅದನ್ನ ತುರ್ತಾಗಿ ಮಾಡುವಂಥದ್ದಕ್ಕೆ ಕ್ರಮ ತೆಗೆದುಕೊಳ್ತೀವಿ 100% ಯಾರು ನಿಜವಾದಂಥ ಫಲಾನುಭವಿಗಳಿದಾರೋ 100% ಅವ್ರಿಗೆಲ್ಲರಿಗೂ ಕೊಟ್ಟಿದ್ದೀರಿ ಯಾರು ಫ್ಲಡ್ ಆದಂಥ ಸಂದರ್ಭದಲ್ಲಿ 3-4 ತಿಂಗಳಾದಮೇಲೆ ನಮ್ಮ ಮನೆ ಬಿದ್ದಿದೆ ಅಂತ ಕೊಟ್ಟಿದ್ದಾರೆ ಅದು ತನಿಖೆ ಹಂತದಲ್ಲಿದೆ ಫಸ್ಟು ಫ್ಲಡ್ ಆದಾಗ ಇಮಿಡಿಯೇಟ್ 1 ತಿಂಗಳಲ್ಲಿ ಯಾರ್ಯಾರು ಸರ್ಕಾರಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಅಧಿಕಾರಿಗಳು ಸರ್ವೆ ಮಾಡಿದ್ದಾರೆ ಅವರೆಲ್ಲರಿಗೂ ಪರಿಹಾರ ಕೊಡ್ತೀರಿ 100% ಮುಂದೇನೂ ಕೊಡ್ತೀರಿ ಯಾವುದು ಪೆಂಡಿಂಗ್ ಇಲ್ಲ ಏನು ನಷ್ಟ ಆಗಿದೆ ಅದನ್ನು ಇಲ್ಲಿ ವಿಕ್ರಮ ಮಾಡ್ತಿದ್ದಾರೆ.